ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂವತ್ತು ಆದ್ದರಿಂದ ಯಾವುದೇ ಜನಾಂಗದ ಧರ್ಮದಲ್ಲಿ ಅದು ನಿಜವಾದ ಪರಿಪೂರ್ಣ ಧರ್ಮವಲ್ಲ ಎಂದು ಹೇಳಬಹುದೇ ಕ್ರೈಸ್ತ ಧರ್ಮ ಹೇಳುತ್ತದೆ ಇಲ್ಲ ಕ್ರೈಸ್ತ ಧರ್ಮವು ಕ್ರಿಸ್ತನ ಬಗ್ಗೆ ಎಂದಿಗೂ ಕೇಳಿರದಂತಹದರ ಬಗ್ಗೆ ಕೆಲವು ವಿಷಯಗಳಲ್ಲಿ ನಿರ್ದಿಷ್ಟವಾದ ಅಪರಿಮಿತವಾದ ನಿರೀಕ್ಷೆಯ ಮಾತುಗಳನ್ನು ಕ್ರೈಸ್ತ ಧರ್ಮವು ಮಾತನಾಡುತ್ತದೆ ಈ ಮಾತುಗಳನ್ನು ಕ್ರೈಸ್ತರು ತಮ್ಮ ಬೆಲೆ ಕಟ್ಟಲಾಗದ ಮೌಲ್ಯಕ್ಕನುಸಾರವಾಗಿ ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ಪ್ರೇಮದಿಂದ ಪಾಲಿಸುತ್ತಾರೆ ಆದರೆ ಮನುಕುಲವು ತಪ್ಪು ಧರ್ಮಗಳೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಲಾಗಿದೆ ಎಂದು ನಾವು ತಪ್ಪಾಗಿ ಭಾವಿಸಬಾರದು ಆ ಧರ್ಮಗಳನ್ನು ಸತ್ಯವೇದವು ಎಲ್ಲಿಯೂ ದೇವರನ್ನು ಅನುಸರಿಸಿ ಕರುಣಾಜನಕವಾದ ಭಾಗಶಃ ಯಶಸ್ಸನ್ನು ಪ್ರತಿನಿಧಿಸುವುದಿಲ್ಲ ಅವರೆಲ್ಲರೂ ಏಕ ಮಾನದಲ್ಲಿ ಕೆಳಮುಖವಾದ ಸನ್ನಿವೇಶವನ್ನು ಪ್ರತಿನಿಧಿಸುತ್ತಾರೆ ಮೇಲ್ಮುಖವಾಗಿ ಅಲ್ಲ ಕ್ರೈಸ್ತ ಧರ್ಮದ ಪ್ರಕಾರವಾಗಿ ಅಡ್ಡಿಯೇ ಹೊರತು ಅವರು ಸಹಾಯ ಮಾಡುವುದಿಲ್ಲ ಅವರ ಅನುಯಾಯಿಗಳು ಅವರ ಮೇಲೆ ಹೊಂದಿರುವ ಹಿಡಿತವು ಬೇರುಗಳು ಬಂಡೆಯ ಮೇಲೆ ಮುಳುಗುತ್ತಿರುವ ಮನುಷ್ಯರ ಕುರುಡು ಗ್ರಹಿಕೆಯಂತಿದೆ ಅದು ಅವರನ್ನು ನದಿಯ ತಳದವರೆಗೆ ಮಾತ್ರ ಇರಿಸಲು ಒಲವು ತೋರಿಸುತ್ತದೆ ಸುಳ್ಳು ಧರ್ಮದಲ್ಲಿರುವ ಸತ್ಯವು ಸಹಾಯ ಮಾಡಬಹುದು ಅದು ಸತ್ಯವಾಗಿರುತ್ತದೆ ಆದರೆ ಸುಳ್ಳು ಧರ್ಮವಲ್ಲ ಕ್ರೈಸ್ತ ಧರ್ಮದ ಪ್ರಕಾರ ಸುಳ್ಳು ಧರ್ಮವು ತನ್ನಲ್ಲಿರುವ ಸತ್ಯವನ್ನು ಉಸಿರುಗಟ್ಟಿಸಿಕೊಳ್ಳಲು ತನ್ನ ಎಲ್ಲಾ ಶಕ್ತಿಯನ್ನು ಪ್ರಯೋಗಿಸುತ್ತದೆ ಆದುದರಿಂದ ರೋಮನರ ಪ್ರಥಮ ಪ್ರಕರಣದಲ್ಲಿ ಐತಿಹಾಸಿಕ ಅವನತಿಯು ಸಾಮಾನ್ಯವಾಗಿ ಸುಳ್ಳು ಧರ್ಮವಾಗಿ ಪರಿಣಾಮ ಬೀರುತ್ತದೆ ಎಂದು ನಿರೂಪಿಸಲಾಗಿದೆ ಅವರು ಮೇಲ್ಮುಖವಾಗಿ ತಲುಪಿದರೆ ಇನ್ನೂ ಉತ್ತಮವಾಗಿ ಬೆಳೆಯುತ್ತಾರೆ ಪೌಲನ್ನು ಬೋಧಿಸಿದಂತೆ ವಾಸ್ತವವಾಗಿ ಅವರು ಕೆಟ್ಟ ಮತ್ತು ನಿಷ್ಕೃಷ್ಟವಾಗಿ ಬೆಳೆಯುತ್ತಿದ್ದರೆ ಅದು ಕೆಳಮುಖವಾಗಿ ತಲುಪುವ ಕಾರಣದಿಂದಿರಬೇಕು ಆದುದರಿಂದ ಕ್ರೈಸ್ತ ಧರ್ಮವು ತನ್ನನ್ನು ಹೊರತುಪಡಿಸಿ ಇತರ ಧರ್ಮಗಳ ಬಗೆಗಿನ ಮನೋಭಾವವು ಸಾರ್ವತ್ರಿಕ ಸಂಪೂರ್ಣ ಶಾಶ್ವತ ಅಸಮರ್ಥನೀಯ ಮನೋಭಾವವಾಗಿದೆ ಆದರೆ ಎಲ್ಲೆಡೆ ಇರುವ ಎಲ್ಲಾ ಜನರ ಬಗ್ಗೆ ಸುಳ್ಳು ಧರ್ಮಗಳ ಅನುಯಾಯಿಗಳು ಯಾವುದೇ ರೀತಿಯಲ್ಲಿ ಇದಕ್ಕೆ ಹೊರತಾಗಿಲ್ಲ ಅವರ ವರ್ತನೆಯು ಅಲಂಕರಿಸುವ ಮನೋಭಾವವಾಗಿದೆ ಕರುಣೆ ಶಾಂತಿ ಯಾರಿಗೆ ಅದು ಸಿಗುತ್ತದೆ ಎಷ್ಟು ಮಂದಿ ಇದನ್ನು ಕಂಡುಕೊಳ್ಳುತ್ತಾರೆ ಇದು ಕ್ರೈಸ್ತ ಧರ್ಮದ ಪರಿಹರಿಸಲಾಗದ ಸಮಸ್ಯೆಯಾಗಿದೆ ನ್ಯೂಯಾರ್ಕ್ ನಗರದಲ್ಲಿ ರೆವರೆಂಡ್ ಜೇಮ್ಸ್ ಡಿವೈನ್ ಅವರು ಇತರ ಧರ್ಮಗಳಿಗೆ ಕ್ರಿಶ್ಚಿಯನ್ ಧರ್ಮದ ಸಂದೇಶವನ್ನು ಕುರಿತು ಮಾತನಾಡಿದರು ಅವರು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ವಿಮೋಚನೆಯ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸುತ್ತಾ ಹೀಗೆ ಹೇಳಿದರು ನಾವು ಈಗ ಕ್ರಿಶ್ಚಿಯನ್ ಬೋಧನೆಯಲ್ಲಿ ಮತ್ತೊಂದು ಮೂಲಭೂತ ಪ್ರಾಥಮಿಕ ಸತ್ಯವನ್ನು ತರಲ್ಪಟ್ಟಿದ್ದೇವೆ ಪ್ರಾಯಶ್ಚಿತ್ತ ಯಜ್ಞದ ರಹಸ್ಯ ಸಿದ್ಧಾಂತ ಪಾಪವೆಂಬುವುದು ನಿರ್ವಿವಾದವಾದ ಸತ್ಯ ಇದು ಸಾರ್ವತ್ರಿಕ ಗುರುತಿಸಲ್ಪಟ್ಟು ಅಂಗೀಕರಿಸಲ್ಪಟ್ಟಿದೆ ಇದು ತನ್ನದೇ ಆದ ಆತ್ಮವಿಶ್ವಾಸವಾಗಿದೆ ಇದಲ್ಲದೆ ಇದು ಮನುಷ್ಯ ಮತ್ತು ಅವನ ದೇವರ ನಡುವಿನ ತಡೆಗೋಡೆಯಾಗಿದೆ ದೈವಿಕ ಪರಿಶುದ್ಧತೆ ಹಾಗೂ ಪಾಪ ಅದರ ರಹಸ್ಯ ಅದರ ಬಂಡಾಯ ಅದರ ಭಯಾನಕ ಅವನತಿ ಮತ್ತು ಅದರ ಹತಾಶವಾದ ನಾಶ ಇವುಗಳನ್ನು ಯಾವುದೇ ನೈತಿಕ ಸರ್ಕಾರದ ವ್ಯವಸ್ಥೆಯಲ್ಲಿ ಒಗ್ಗೂಡಿಸಲು ಸಾಧ್ಯವಿಲ್ಲ ದೇವರು ಪಾಪವನ್ನು ಸಹಿಸಲಾರನು ಅಥವಾ ಅದರೊಂದಿಗೆ ಸಮಯಾನುಸಾರ ವರ್ತಿಸುವುದಿಲ್ಲ ಅಥವಾ ಆತನ ಸನ್ನಿಧಿಯಲ್ಲಿ ಅದಕ್ಕೆ ಸ್ಥಳಾವಕಾಶ ಕೊಡುವುದಿಲ್ಲ ಅವನು ಅದರೊಂದಿಗೆ ಸಂಧಾನ ಸಂತಾಪ ಮಾಡಲು ಸಾಧ್ಯವಿಲ್ಲ ಆತನು ಅದನ್ನು ಶಿಕ್ಷಿಸಬೇಕು ಅದರ ಪ್ರತಿಬಂಧಕ್ಕೆ ಪ್ರಯೋಗಿಸಬೇಕು ಆತನು ಅದನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಆತನು ಅದನ್ನು ಜಯಿಸಬೇಕು ಆತನು ಅದಕ್ಕೆ ಅರ್ಹವಾದ ಖಂಡನೆಯೊಂದಿಗೆ ಶಿಕ್ಷಿಸಬೇಕು